ಈ ವರದಿಯಲ್ಲಿ ನೇರವಾಗಿ ವಾಲ್ಮೀಕಿ ಹಗರಣದಲ್ಲಿ ಆಗಿರತಕ್ಕಂತ ಈ ಸ್ಕ್ಯಾಂಡಲ್ ಏನಿದೆಯೋ ಆ ಸ್ಕ್ಯಾಮ್ ಅಲ್ಲಿ ಬಿ ನಾಗೇಂದ್ರ ಈಸ್ ಎ ಮಾಸ್ಟರ್ ಮೈಂಡ್ ಅಂತಕ್ಕಂತ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಿದ್ರು ಇಷ್ಟು ದಿವಸ, ಯಾರೋ ಅಧಿಕಾರಿಗಳು ಮಾಡಿದ್ದು ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ. ಆಕ್ಚುಲಿ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಈಸ್ ಎ ಫೈನಾನ್ಸ್ ಮಿನಿಸ್ಟರ್. ವಿತೌಟ್ ಹೀಸ್ ನೋಟಿಸ್ ನಥಿಂಗ್ ವಿಲ್ ಹ್ಯಾಪನ್. ಬಟ್ ಅವ್ರೇನ್ ಮಾಡ್ತಿದ್ರು ಅಂತಂದ್ರೆ, ಇದು ನನಗೇನು ಗೊತ್ತೇ ಇಲ್ಲ, ಯಾರೋ ಅಧಿಕಾರಿಗಳು ಮಾಡಿದ್ದ ತಪ್ಪು, ಅವರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ. ಇದರಲ್ಲಿ ಅನೇಕರ ಹೆಸರುಗಳು ಕೂಡ ಪ್ರಸ್ತಾಪ ಆಗಿದೆ. ಸುಮಾರು 24 ಜನರ ಇದಾಗಿದೆ. ಸತ್ಯನಾರಾಯಣ ವರ್ಮಾ, ಹಿತಕಾರಿ ಸತ್ಯನಾರಾಯಣ, ಜೆಪಿ ಪದ್ಮನಾಭ, ನಾಗೇಶ್ವರ ರಾವ್, ನಿಕ್ಕಿಂಟಿ ನಾಗರಾಜು, ವಿಜಯ ಕುಮಾರ್ ಗೌಡ, ಇವು ಮೇನ್ ಇದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಇದೆಲ್ಲವನ್ನೂ ಗೊತ್ತಿದ್ದು ಇದನ್ನೆಲ್ಲ ಮುಚ್ಚಾಕುವ ವ್ಯವಸ್ಥೆ ಮಾಡಿ ಎಸ್ಐಟಿಗೆ ಕೊಟ್ಟು, ಎಸ್ಐಟಿಯಲ್ಲಿ ಇದು ಪ್ರಸ್ತಾಪವೇ, ಇವರ ನಾಗೇಂದ್ರ ಅವರ ಹೆಸರು ಪ್ರಸ್ತಾಪವೇ ಆಗ್ಲಾರ್ದಂತೆ ನೋಡ್ಕೊಂಡಿದ್ರು. ಈಗ ಹೇಳಿ, ಈ ಸರ್ಕಾರ ನೇಮಕ ಮಾಡತಕ್ಕಂತ ಎಸ್ಐಟಿ ಇರಬಹುದು, ಸಿಒಡಿಗಳಿರಬಹುದು, ಇದು ಏನಕ್ಕೆ ಮಾಡ್ತಾರೆ ಅಂತ ಈಗ ನಿಮಗೆ ಅರ್ಥ ಆಗಿರಬೇಕು. ಇಟ್ ಈಸ್ ಜಸ್ಟ್ ಟು ಟೇಕ್ ಎ ಕ್ಲೀನ್ ಚಿಟ್ ಫ್ರಮ್ ದಿ ಎಸ್ಐಟಿ ಆರ್ ಸಿಒಡಿ ಅನ್ನೋದು ಇವಾಗ ಪ್ರೂವ್ ಆಗೋಯ್ತು. ಇಡಿ ಒಂದು ಸಮಯ ಬರಲಿಲ್ಲ ಅಂದಿದ್ರೆ ಇದು ಹೊರಗಡೆನೆ ಬರ್ತಿರ್ಲಿಲ್ಲ, ಅಲ್ಲೇ ಮುಚ್ಚೋಗ್ತಿತ್ತು. ಇಷ್ಟೊತ್ತಿಗೆ ಇಡಿ ಯಾಕೆ ಬಂತು ಅಂತ ಅನೇಕರ ಪ್ರಶ್ನೆ. ಒಂದು ಸಾರಿ ಸಿಬಿಐಗೆ ಹೋದ್ರೆ ಮನಿ ಲ್ಯಾಂಡರಿಂಗ್ ಅದರಲ್ಲಿ ಇದೆ ಅಂತ ಗೊತ್ತಾದ್ರೆ ಆಟೋಮೆಟಿಕಲಿ ಇಡಿ ವಿಲ್ ಎಂಟರ್ ಇನ್ ಟು ದ ಪಿಕ್ಚರ್. ಅದು ಇಲ್ಲಿ ಆಗಿದ್ದು. ಅದರಿಂದಾಗಿ ಈಗ ಈ ವಿಚಾರದಲ್ಲಿ 187 ಕೋಟಿ ರೂಪಾಯಿಗಳನ್ನ ಮಿಸ್ಯೂಸ್ ಮಾಡಿದ್ದುದು ನಿಜ.